ಇವತ್ತು ನಿಮ್ಗೋಸ್ಕರ ಈ 4 ಬೆಸ್ಟ್ TWS ಇಯರ್ಬಡ್ಸ್ ನ ತಗೊಂಡ್ ಬಂದಿದ್ದೀನಿ. ಅದು ಕೂಡ ಎಲ್ಲಾನು ಅಂಡರ್ 2000 ರುಪೀಸ್ ಅಲ್ಲಿ. ಇವೆಲ್ಲಾನು ಕೂಡ ಡೀಟೇಲ್ ಆಗಿ ಟೆಸ್ಟ್ ಮಾಡಿ ಇದರಲ್ಲಿ ಯಾವ್ದು ಬೆಸ್ಟ್ ಅಂತ ಹೇಳ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸೊ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಈ ಟಾಪ್ ಬ್ರ್ಯಾಂಡ್ಸ್ ಯಾವಂದ್ರೆ ಬೋಟ್ ಏರ್ಡೋಪ್ಸ್ 141 ANC, ರಿಯಲ್ಮಿ ಬಡ್ಸ್ T300, ನಾಯ್ಸ್ ಬಡ್ಸ್ VS104 Max ಅಂಡ್ ಪೀಟ್ರಾನ್ ಜೆನ್ ಬಡ್ ಅಲ್ಟಿಮಾ. ಮೊದಲು ಬೋಟ್ ನ ಅನ್ಬಾಕ್ಸ್ ಮಾಡೋಣ. ಅಂಡ್ ನೆಕ್ಸ್ಟ್ ರಿಯಲ್ಮಿ ಅಂಡ್ ನಾಯ್ಸ್ ನ ಅನ್ಬಾಕ್ಸ್ ಮಾಡ್ತಿದ್ದೀನಿ. ಫೈನಲ್ ಆಗಿ ಪೀಟ್ರಾನ್. ಇನ್ನು ಇದರಲ್ಲಿ ಏನೇನಿದೆ ಅಂತ ನೋಡಿದ್ರೆ, ಇಯರ್ಬಡ್ಸ್ ಜೊತೆಗೆ ಟೈಪ್ ಸಿ USB ಕೇಬಲ್, ಡಿಫರೆಂಟ್ ಸೈಜಸ್ ಆಫ್ ಇಯರ್ ಮಾಸ್ಕ್ ಅಂಡ್ ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಆದ್ರೆ ಪೀಟ್ರಾನ್ ಅಲ್ಲಿ ಯಾವ್ದೇ ಯೂಸರ್ ಮ್ಯಾನ್ಯಲ್ ಕೊಟ್ಟಿಲ್ಲ. ಯೂಸರ್ ಮ್ಯಾನ್ಯಲ್ ಗೋಸ್ಕರ ಈ QR ಕೋಡ್ ನ ಸ್ಕ್ಯಾನ್ ಮಾಡಬೇಕು. ವಾವ್, ಡಿಜಿಟಲ್ ಇಂಡಿಯಾ. ಇವಾಗ ಇವುಗಳ ಡಿಸೈನ್ ಅಂಡ್ ಬಿಲ್ಡ್ ಕ್ವಾಲಿಟಿ ಹೇಗಿವೆ ಅಂತ ನೋಡೋಣ. ಈ ಎಲ್ಲಾ ಇಯರ್ಬಡ್ಸ್ ಕೂಡ ಒಳ್ಳೆ ಪ್ರೀಮಿಯಂ ಲುಕ್ ಅಲ್ಲಿ ಬರುತ್ತೆ. ಇನ್ನು ಇವೆಲ್ಲಾನು ತುಂಬಾ ಕಾಂಪ್ಯಾಕ್ಟ್ ಅಂಡ್ ಲೈಟ್ ವೇಟ್ ಆಗಿವೆ. ಈಗ ಇವುಗಳ ಕೇಸ್ ಡಿಸೈನ್ಸ್ ಹೇಗಿದೆ ಅಂತ ಅಬ್ಸರ್ವ್ ಮಾಡಿದ್ರೆ, ಬೋಟ್ ನ ಕೇಸ್ ಗ್ರೀನ್ ಕಲರ್ ವಿತ್ ಗೋಲ್ಡ್ ಆಸೆಂಟ್ ಅಲ್ಲಿ ಬರುತ್ತೆ. ಅಂಡ್ ಕೆಳಗಿರೋ ಈ ಬಟನ್ ನ ಪ್ರೆಸ್ ಮಾಡಿ ಇಯರ್ಬಡ್ಸ್ ನ ಪೇರ್ ಮಾಡಬಹುದು. ಇನ್ನು ರಿಯಲ್ಮಿ ಬಡ್ಸ್ ಕೇಸ್ ಅಂತೂ ಆಲ್ಮೋಸ್ಟ್ ಏರ್ಪಾಡ್ಸ್ ಲುಕ್ ನ ರಿಸೆಂಬಲ್ ಮಾಡುತ್ತೆ. ನಾಯ್ಸ್ ಅಂಡ್ ಪೀಟ್ರಾನ್ ಕೇಸಸ್ ಕೂಡ ಚೆನ್ನಾಗೇ ಇದೆ ಅಂತ ಹೇಳ್ಬಹುದು. ಈ ಎಲ್ಲಾ ಇಯರ್ಬಡ್ಸ್ ಅಲ್ಲಿ ಬೋಟ್, ರಿಯಲ್ಮಿ ಅಂಡ್ ಪೀಟ್ರಾನ್ ಕೇಸಸ್ ಸಿಂಗಲ್ ಹ್ಯಾಂಡ್ ಅಲ್ಲಿ ಓಪನ್ ಮಾಡಕ್ಕೆ ತುಂಬಾ ಸ್ಮೂತ್ ಆಗಿವೆ. ಬಟ್ ನಾಯ್ಸ್ ಮಾತ್ರ ಓಪನ್ ಮಾಡಕ್ಕೆ ಅಷ್ಟು ಸ್ಮೂತ್ ಆಗಿಲ್ಲ. ಹಾಗೇನೆ ಎಲ್ಲಾ ಕೇಸಸ್ ನ ಈ ತರ ಓಪನ್ ಮಾಡಿ ಶೇಕ್ ಮಾಡಿ ಟೆಸ್ಟ್ ಮಾಡ್ತಿದ್ದೀನಿ. ರಿಯಲ್ಮಿ ಅಂಡ್ ಬೋಟ್ ಕೇಸಸ್ ನ ಎಷ್ಟು ಸರಿ ಶೇಕ್ ಮಾಡಿದ್ರು ಕೆಳಗ್ ಬೀಳ್ತಿಲ್ಲ. ಆದ್ರೆ ನಾಯ್ಸ್ ಅಂಡ್ ಪೀಟ್ರಾನ್ ಕೇಸಸ್ ಅಲ್ಲಿ ಮ್ಯಾಗ್ನೆಟಿಕ್ ಪವರ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಇವಾಗ ಎಲ್ಲಾ ಇಯರ್ಬಡ್ಸ್ ನು ವೇರ್ ಮಾಡಿ ಕಂಫರ್ಟ್ ಹೇಗಿದೆ ಅಂತ ನೋಡೋಣ. ಇವೆಲ್ಲಾನು ಏರ್ಪಾಡ್ಸ್ ತರ ಸ್ಟೆಮ್ ಡಿಸೈನ್ ಅಲ್ಲಿ ಬಂದಿರೋದ್ರಿಂದ ಯೂಸ್ ಮಾಡಕ್ಕೆ ತುಂಬಾ ಕನ್ವೀನಿಯಂಟ್ ಆಗಿವೆ. ಅಂಡ್ ಈ ಇಯರ್ ಮಫ್ಸ್ ಕೂಡ ತುಂಬಾ ಸಾಫ್ಟ್ ಆಗಿರೋದ್ರಿಂದ ಜಾಸ್ತಿ ಹೊತ್ತು ಯೂಸ್ ಮಾಡಕ್ಕೆ ಕಂಫರ್ಟಬಲ್ ಆಗಿವೆ. ಇನ್ನು ಈ ಇಯರ್ ಮಫ್ಸ್ ಎಲ್ಲಾ ಡಿಫ್ರೆಂಟ್ ಸೈಜಸ್ ಅಲ್ಲಿ ಬರೋದ್ರಿಂದ ನಿಮ್ ಕಿವಿ ಸೈಜ್ ಪ್ರಕಾರ ಚೇಂಜ್ ಮಾಡಿ ಯೂಸ್ ಮಾಡಬಹುದು. ಇಯರ್ಬಡ್ಸ್ ನ ಹಾಕಿ ರನ್ ಮಾಡುವಾಗ ಕಂಫರ್ಟ್ ಜೊತೆಗೆ ಸ್ಟೆಬಿಲಿಟಿ ಕೂಡ ತುಂಬಾ ಇಂಪಾರ್ಟೆಂಟ್. ಇದನ್ನ ತಿಳ್ಕೊಳ್ಳಕ್ಕೆ ಟ್ರೆಡ್ಮಿಲ್ ಮೇಲೆ ರನ್ ಮಾಡಿ ಟೆಸ್ಟ್ ಮಾಡ್ತಿದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲಾನು ತುಂಬಾ ಸ್ಟೇಬಲ್ ಆಗಿವೆ. ಆದ್ರೆ ನಾಯ್ಸ್ ಮಾತ್ರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತಿದೆ. ಅಂಡ್ ಇವೆಲ್ಲಾನು IPX5 ಅಂಡ್ IP55 ರೇಟಿಂಗ್ ಜೊತೆ ಬರೋದ್ರಿಂದ ಸ್ವೆಟ್ ಅಂಡ್ ವಾಟರ್ ಸ್ಪ್ಲಾಶಸ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇದರಿಂದ ನೀವು ಕಂಫರ್ಟಬಲ್ ಆಗಿ ವರ್ಕ್ ಮಾಡಬಹುದು. ಇವಾಗ ಈ ಎಲ್ಲಾ ಇಯರ್ಬಡ್ಸ್ ಅಲ್ಲೂ ಯೂಸಬಿಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ. ಬೋಟ್ ಅಂಡ್ ಪೀಟ್ರಾನ್ ಇಯರ್ಬಡ್ಸ್ ಅಲ್ಲಿ ಸಿಂಗಲ್ ಟ್ಯಾಪ್ ಮಾಡಿ ಮ್ಯೂಸಿಕ್ ನ ಪ್ಲೇ ಅಂಡ್ ಪಾಸ್ ಮಾಡಬಹುದು. ಅಂಡ್ ಕಾಲ್ಸ್ ನ ಕೂಡ ಅಟೆಂಡ್ ಮಾಡ್ಕೋಬಹುದು. ಇನ್ನು ಡಬಲ್ ಟ್ಯಾಪ್ ಮಾಡಿದ್ರೆ ಸಾಂಗ್ ಚೇಂಜ್ ಆಗುತ್ತೆ. ರಿಯಲ್ಮಿ ಅಂಡ್ ನಾಯ್ಸ್ ಇಯರ್ಬಡ್ಸ್ ಅಲ್ಲಿ ಡಬಲ್ ಟ್ಯಾಪ್ ಮಾಡಿ ಮ್ಯೂಸಿಕ್ ನ ಪ್ಲೇ ಅಂಡ್ ಪಾಸ್ ಮಾಡ್ಕೋಬಹುದು. ಅಂಡ್ ಕಾಲ್ಸ್ ನ ಕೂಡ ಅಟೆಂಡ್ ಮಾಡಬಹುದು. ಇನ್ನು ಟ್ರಿಪಲ್ ಟ್ಯಾಪ್ ಮಾಡಿದ್ರೆ ಸಾಂಗ್ ಚೇಂಜ್ ಆಗುತ್ತೆ. ಅಂಡ್ ಎಲ್ಲಾ ಇಯರ್ಬಡ್ಸ್ ಟಚ್ ಮಾಡಿ ಹೋಲ್ಡ್ ಮಾಡಿದ್ರೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ ಆನ್ ಆಗುತ್ತೆ. ಈ ಎಲ್ಲಾ ಇಯರ್ಬಡ್ಸ್ ಕೂಡ ಲೇಟೆಸ್ಟ್ ಬ್ಲೂಟೂತ್ 5.3 ವರ್ಷನ್ ಅಲ್ಲಿ ಬರುತ್ತೆ. ಸೊ ಓಪನ್ ಸ್ಪೇಸ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ವರ್ಗೂ ಬ್ಲೂಟೂತ್ ರೇಂಜ್ ಬರುತ್ತೆ ಅಂತ ಟೆಸ್ಟ್ ಮಾಡ್ತಿದ್ದೀನಿ. ಇಲ್ಲಿ ನೀವು ನೋಡಿದ್ರೆ ರಿಯಲ್ಮಿ ಅಲ್ಲಿ ಬ್ಲೂಟೂತ್ ರೇಂಜ್ ಎಲ್ಲದಕ್ಕಿಂತ ಜಾಸ್ತಿ 18 meters ವರ್ಗೂ ಇದೆ. ಬೋಟ್ ಅಂಡ್ ಪೀಟ್ರಾನ್ ಕೇಸಸ್ ಅಲ್ಲೂ ಕೂಡ ಬ್ಲೂಟೂತ್ ರೇಂಜ್ ಚೆನ್ನಾಗೇ ಇದೆ ಅಂತ ಹೇಳ್ಬಹುದು, ಅರೌಂಡ್ 10-12 meters ವರ್ಗೂ. ಆದ್ರೆ ನಾಯ್ಸ್ ಅಲ್ಲಿ ಎಲ್ಲದಕ್ಕಿಂತ ಕಮ್ಮಿ 7 meters ವರ್ಗೆ ಬಂದಿದೆ. ಈ ಎಲ್ಲಾ ಇಯರ್ಬಡ್ಸ್ ಅಲ್ಲಿ ಬ್ಯಾಟರಿ ಬ್ಯಾಕಪ್ ಎಷ್ಟ್ ಬರುತ್ತೆ ಅಂತ ನೋಡಿದ್ರೆ ಪೀಟ್ರಾನ್ ಅಲ್ಲಿ ಎಲ್ಲದಕ್ಕಿಂತ ಜಾಸ್ತಿ 50 hours ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಬೋಟ್ ಅಂಡ್ ನಾಯ್ಸ್ ಅಲ್ಲಿ 42-45 hours ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಆದ್ರೆ ರಿಯಲ್ಮಿ ಅಲ್ಲಿ 40 hours ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಇದು ಕೂಡ ಒಳ್ಳೆ ಬ್ಯಾಕಪ್ ಅಂತಾನೆ ಹೇಳ್ಬಹುದು. ಇವೆಲ್ಲಾನು ಕೂಡ 1.5-2 hours ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಇವಾಗ ಇವೆಲ್ಲಾನು ಕೂಡ ರಿಯಲ್ ಟೈಮ್ ಅಲ್ಲಿ ಹೇಗ್ ವರ್ಕ್ ಮಾಡುತ್ತೆ ಅಂತ ಚೆಕ್ ಮಾಡೋಣ. ಇನ್ ಇಯರ್ ಸೌಂಡ್ ಎಕ್ಸ್ಪೀರಿಯನ್ಸ್ ಗೋಸ್ಕರ ಈ ಹೈ ಕ್ವಾಲಿಟಿ ಸ್ಟೀರಿಯೋ ಮೈಕ್ ಗೆ ಇಯರ್ಬಡ್ಸ್ ನ ಈ ತರ ಕನೆಕ್ಟ್ ಮಾಡಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಮ್ಯೂಸಿಕ್ ಕೇಳುವಾಗ ನಮ್ಗೆ ನೆನಪಾಗೋ ಮೇನ್ ಪಾಯಿಂಟ್ ಏನು? ಬೇಸ್. ಇದಕ್ಕೋಸ್ಕರ ಎಲ್ಲಾ ಇಯರ್ಬಡ್ಸ್ ಅಲ್ಲೂ ಸೇಮ್ ವಾಲ್ಯೂಮ್ ನ ಇಟ್ಟು ಟೆಸ್ಟ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ಟೆಸ್ಟ್ ನ ಅಬ್ಸರ್ವ್ ಮಾಡಿದ್ರೆ ಬೋಟ್ ಅಂಡ್ ರಿಯಲ್ಮಿ ಅಲ್ಲಿ ಬೇಸ್ ಕ್ವಾಲಿಟಿ ತುಂಬಾ ಡೀಪ್ ಅಂಡ್ ಪಂಚಿ ಆಗಿದೆ. ಅಂಡ್
ಹಾಗೇನೆ ನಾಯ್ಸ್ ಅಂಡ್ ಪೀಚಾನ್ ಅಲ್ಲಿ ಕೂಡ ಬೇಸ್ ಕ್ವಾಲಿಟಿ ಚೆನ್ನಾಗೇ ಇದೆ ಅಂತ ಹೇಳ್ಬೋದು. ಬೇಸ್ ಜೊತೆಗೆ ವೋಕಲ್ ಅಂಡ್ ಇನ್ಸ್ಟ್ರೂಮೆಂಟಲ್ ಕ್ಲಾರಿಟಿ ಕೂಡ ತುಂಬಾ ಇಂಪಾರ್ಟೆಂಟ್, ಯಾಕೆಂದ್ರೆ ನಾವು ಮೂವೀಸ್ ನೋಡುವಾಗ ಆ ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ ನೋಡೋಣ ಇದರಲ್ಲಿ ಯಾವ್ದು ಬೆಸ್ಟ್ ಅಂತ. ಮಾಡೋದಾದ್ರೆ ಬೋಟ್ ಅಂಡ್ ರಿಯಲ್ಮಿ ಕೇಸಸ್ ಅಲ್ಲಿ ವೋಕಲ್ ಅಂಡ್ ಇನ್ಸ್ಟ್ರೂಮೆಂಟಲ್ ಸೆಪರೇಷನ್ ಕ್ಲಾರಿಟಿ ತುಂಬಾ ಕ್ಲಿಯರ್ ಆಗಿದೆ. ಇನ್ನು ನಾಯ್ಸ್ ಅಂಡ್ ಪೀಚಾನ್ ಇಯರ್ಬಡ್ಸ್ ಅಲ್ಲೂ ಕೂಡ ವೋಕಲ್ ಕ್ಲಾರಿಟಿ ಚೆನ್ನಾಗೇ ಇದೆ ಅಂತ ಹೇಳ್ಬೋದು. ಜನರಲ್ ಆಗಿ ನಾವು ಇಯರ್ಬಡ್ಸ್ ಅಲ್ಲಿ ಕಾಲ್ಸ್ ಜಾಸ್ತಿ ಮಾತಾಡ್ತಾ ಇರ್ತೀವಿ. ಸೊ ಅದಕ್ಕೆ ನಾನು ಒಂದು ನಾಯ್ಸಿ ಎನ್ವೈರನ್ಮೆಂಟ್ ಅಲ್ಲಿ ಕಾಲ್ಸ್ ಅಟೆಂಡ್ ಮಾಡಿ ಮೈಕ್ ಕ್ವಾಲಿಟಿ ಹೇಗಿದೆ ಅಂತ ಟೆಸ್ಟ್ ಮಾಡ್ತಿದ್ದೀನಿ. ಇದು ಕ್ಯಾಮ್ರಾ ಮೈಕ್ ಅಲ್ಲಿ ಕೇಳುವಂತ ವಾಯ್ಸ್. ದಿಸ್ ಇಸ್ ದಿ ಮೈಕ್ ಕ್ವಾಲಿಟಿ ಟೆಸ್ಟ್ ಫಾರ್ ಬೋಟ್ ಇಯರ್ಬಡ್. ದಿಸ್ ಇಸ್ ದಿ ಮೈಕ್ ಕ್ವಾಲಿಟಿ ಟೆಸ್ಟ್ ಫಾರ್ ರಿಯಲ್ಮಿ ಇಯರ್ಬಡ್. This is the mic quality test for noise earbuds. This is the mic quality test for pizza earbuds. ನೀವು ಇಲ್ಲಿ ಈ ಟೆಸ್ಟ್ ರಿಸಲ್ಟ್ಸ್ ನ ನೋಡಿದ್ರೆ ರಿಯಲ್ಮಿ ಅಂಡ್ ಬೋಟ್ ಇಯರ್ಬಡ್ಸ್ ಅಲ್ಲಿ ಮೈಕ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ಕಾಲ್ಸ್ ಅಟೆಂಡ್ ಮಾಡುವಾಗ ಬ್ಯಾಕ್ ಗ್ರೌಂಡ್ ಡಿಸ್ಟರ್ಬೆನ್ಸ್ ಇಲ್ಲದೆ ವಾಯ್ಸ್ ತುಂಬಾ ಕ್ಲಿಯರ್ ಆಗಿದೆ. ಅಂಡ್ ಹಾಗೇನೆ ಪೀಚಾನ್ ಇಯರ್ಬಡ್ಸ್ ಅಲ್ಲೂ ಕೂಡ ಮೈಕ್ ಕ್ವಾಲಿಟಿ ಚೆನ್ನಾಗೇ ಇದೆ ಅಂತ ಹೇಳ್ಬೋದು. ಆದ್ರೆ ನಾಯ್ಸ್ ಅಲ್ಲಿ ಮಾತ್ರ ಮಾತಾಡುವಾಗ ಸ್ಲೈಟ್ ಡಿಸ್ಟರ್ಬೆನ್ಸ್ ಬರುತ್ತೆ. ಅಂಡ್ ಈ ಇಯರ್ಬಡ್ಸ್ ನ ನಾವು ಮೊಬೈಲ್ ಗೇಮ್ಸ್ ಅಲ್ಲೂ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ಇವುಗಳ ಲೇಟೆನ್ಸಿ ಹೇಗಿದೆ ಅಂತ ನೋಡಿದ್ರೆ ಪೀಟ್ರಾನ್ ಅಲ್ಲಿ ಎಲ್ಲದಕ್ಕಿಂತ ಕಮ್ಮಿ 40 milliseconds ಇದೆ. ಅಂಡ್ ರಿಮೈನಿಂಗ್ 3 50 milliseconds ಅಲ್ಲಿ ಬರುತ್ತೆ. ಸೊ ಎಲ್ಲಾನು ಬೆಸ್ಟ್ ಅಂತಾನೆ ಹೇಳ್ಬೋದು. ಅಂಡ್ ಫೈನಲ್ ಆಗಿ ಈ ಡೆಸಿಬಲ್ ಮೀಟರ್ ನ ಯೂಸ್ ಮಾಡಿ ಇಯರ್ಬಡ್ಸ್ ಅಲ್ಲಿ ಫುಲ್ ವಾಲ್ಯೂಮ್ ಇಟ್ಟು ಎಷ್ಟು ಸೌಂಡ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಟೆಸ್ಟ್ ಮಾಡ್ತಿದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ರಿಯಲ್ಮಿ ಎಲ್ಲದಕ್ಕಿಂತ ಜಾಸ್ತಿ 83 decibel ಸೌಂಡ್ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ಇದಾದ್ಮೇಲೆ ನಾಯ್ಸ್ ಅಂಡ್ ಪೀಟ್ರಾನ್ ಇಯರ್ಬಡ್ಸ್ ಅಲ್ಲಿ ಅರೌಂಡ್ 72 decibel ಸೌಂಡ್ ಪ್ರೊಡ್ಯೂಸ್ ಆಗಿದೆ. ಆದ್ರೆ ಬೋಟ್ ಅಲ್ಲಿ ಮಾತ್ರ 67 decibel ಸೌಂಡ್ ಪ್ರೊಡ್ಯೂಸ್ ಆಗಿದೆ. ಅಂಡ್ ಫೈನಲಿ ಈ ಟೆಸ್ಟ್ ಎಲ್ಲ ಅಬ್ಸರ್ವ್ ಮಾಡಿ ನೋಡಿದ್ಮೇಲೆ ಈ ಟೇಬಲ್ ಅಲ್ಲಿ ಫೈನಲ್ ರಿಸಲ್ಟ್ಸ್ ನ ನೋಡಿದ್ರೆ ಇದರಲ್ಲಿ ನಮ್ಮ ಫಸ್ಟ್ ರೆಕಮೆಂಡೇಶನ್ ರಿಯಲ್ಮಿ ಇಯರ್ಬಡ್ಸ್, ಯಾಕಂದ್ರೆ ಇದು ಎಲ್ಲಾ ಟೆಸ್ಟ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನಮ್ಮ ಸೆಕೆಂಡ್ ರೆಕಮೆಂಡೇಶನ್ ಬೋಟ್ ಇಯರ್ಬಡ್ಸ್, ಯಾಕೆಂದ್ರೆ ಇದರಲ್ಲಿ ಸೌಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂಡ್ ಎಲ್ಲಾ ಟೆಸ್ಟ್ ಅಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಈ ಲಿಂಕ್ಸ್ ಎಲ್ಲಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇದೇ ತರ ಡೀಟೇಲ್ ಟೆಸ್ಟಿಂಗ್ ವಿಡಿಯೋಸ್ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.